ತಪ್ಪಲ್ಲ ಬಟ್ ಬೆಸ್ಟ್ ಅಂದ್ರೆ ಅವರುಗಳಲ್ಲಿ ಹಾರ್ಮೋನ್ಸ್ ಇರ್ತಾವಲ್ಲ ಬೇರೆ ಎಮ್ಮೆ ಆಗ್ಲಿ ಜವಾರಿ ಹಾಕುವಂತ ಜವಾರಿ ಲೀಟರ್ ಗಂಜಲ ಹಾಕಿ ಅದಕ್ಕೆ 2 ಕೆಜಿ ಬೆಲ್ಲ ಅಂದ್ರೆ 2 ಕೆಜಿ ಬೆಲ್ಲ ರೀ ಮತ್ತು ಅದನ್ನ ಯಾಕೆ ಹಾಕ್ಬೇಕು ಅಂದ್ರೆ ಬೈರ ಬತ್ತರಿ ಇದಾವ ಬೇಗ ಬೆಳೆಯಬೇಕು ಮತ್ತೆ 2 ಕೆಜಿ ಯಾವ್ದಾರ ಕಡ್ಲೆ ಲೀಟರ್ ಆಗ್ಲಿ ಇವೆಲ್ಲ ಇರ್ತಾವಲ್ಲ ಇದನ್ನ 2 ಕೆಜಿ 2 ಕೆಜಿ ಹಾಕ್ಬೇಕು ಮತ್ತೆ ನಮ್ಮ ಹೊಲದಲ್ಲಿ ಯಾವ ಹೊಲಕ್ಕೆ ಆ ಬದಲನ್ನೇ ಒಂದು ಹಿಡಿ ಮಣ್ಣು ಅದನ್ನ ಹಾಕ್ಬೇಕು ಯಾಕಂದ್ರೆ ಅದರಲ್ಲಿರೋ ಇದು ಸೂಕ್ಷ್ಮಜೀವಿಗಳು ಬೇಗ ಬೆಳೆದ್ರೆ ಅಲ್ಲಿಗೆ ಹಾಕೋದ್ರಿಂದ ಅದು ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನ ಅವೆಲ್ಲ ಎಲ್ಲ ಹಾಕಿ ಹೊತ್ತಿಗೆ ಒಂದೊತ್ತು ಬೆಳಗ್ಗೆ ಅಂದಾಗ ಮೂರು ಸಲ ತಿರುಗಾಡಿಸ್ಬೇಕು ಅದು ತಿರುಗಾಡಿಸೋ ವಿಧಾನ ಏನಂತ ಅಂದ್ರೆ ಒಂದೇ ಕಡೆ ತಿರುಗಾಡಿಸ್ಬೇಕು ಈಗ ಮತ್ತೆ ಆಪೋಸಿಟ್ ಹಿಂಗ್ ತಿರುಗಾಡ್ತಿದ್ರೆ ಮತ್ತದು ಇವು ಜೀವಗಳು ಸಾಯ್ತಾವೆ ಅದಕ್ಕೆ ಒಂದೇ ತರ 200 ಲೀಟರ್ ಒಂದ್ ಬ್ಯಾರಲ್ ತಗೋ ಬ್ಯಾರಲ್ದಾಗ ಇವನ್ನೆಲ್ಲ ಹಾಕಿರಂದ್ರೆ ಅಂದ್ರೆ ಉಳಿದಕ್ಕೆಲ್ಲ ನೀರ್ ಹಾಕಿರ ತುಂಬ್ತಿದ್ರೆ ಬ್ಯಾರಲ್ಲ ತುಂಬಿದ್ಬೇಕು ಅಂದ್ರೆ ಒಂದ ಸೈಡ್ ಅಂದ್ರೆ ಎರಡು ಸೈಡ್ ಹಿಂಗ್ ತಿರುಗಾಡ್ರಿ ಒಂದ ಸೈಡ್ ತಿರುಗ ಅಂದ್ರೆ ಎರಡು ಸೈಡ್ ತಿರುವಾಗ ಅಂದ್ರೆ ಜೀವಾಣುಗಳು ಸಾಯುತ್ತೆ ಅಂತ ಒಂಥರ ಅವಕಾಶ ಹಿಂಗ್ ತಿರುವಿ ಮತ್ತ ಒಂದು ವಾರ ಅಥವಾ 10 ದಿನ ಇಟ್ರ ತಯಾರಾಗುತ್ತೆ ಆಮೇಲೆ ಅದನ್ನ ದಿನ ಮಾಡ್ತಾ ಇದ್ದಂಗೆ ಎರಡು ಕಿಲೋ ರೀ 2 ಕಿಲೋ ಇದು 10 ಕೆಜಿ ಜಗನಿ 10 ಲೀಟರ್ ಇದು ಹಾಕೋ ವಿಧಾನ ಏನಂದ್ರೆ ಡೈರೆಕ್ಟ್ ಆಗಿ ಗಿಡಕ್ಕೆ ಸುರಿ ಮಾಡಿ ಅಂದ್ರೆ ಗಿಡ ಸುತ್ತಲೂ ಹಾಕ್ಬೇಕು ಈ ಗಿಡಕ್ಕೆ ಹಾಕೋದ್ರಿಂದ ಡೈರೆಕ್ಟ್ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಈಗ ಅಡಿಕೆ ಎಲ್ಲ ಇರ್ತಾವಲ್ಲ ಗಿಡದ ಸುತ್ತ ಹಾಕ್ಬೇಕ್ರಿ ಅಂದ್ರೆ ಗಿಡದ ಮ್ಯಾಗ ಒಂದು ಅದು ಇದಾ ಇರುತ್ತಲ್ಲ ಸುಳಿ ಸುಳಿ ಆಗ್ಬೇಕು ಅಂದ್ರೆ ಸುಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ಡೈರೆಕ್ಟ್ ಹಾಕ್ಬೇಕು ಗಿಡ ಸುತ್ತ ಹಾಕ್ಬೇಕ್ರಿ ಮತ್ತೆ ಇದನ್ನ ಇದ್ರೋಗ ನೀರಾಗ ಹಾಕಿ ಸ್ಪ್ರೇ ಮಾಡ್ಬೋದು ಹಂಗ ಔಷಧ ಹೊಡಿತಿರ್ಲಿಲ್ಲ ಹಂಗ ಸ್ಪ್ರೇ ಮಾಡಿದ್ರ ಅವ್ ಇರ್ಕೊಂತಾವ್ರಿ ಅಂದ್ರೆ ಈಗ ನೀವು ಇದು ಔಷಧ ಜೊತೆ ಅದನ್ನ ಯಾವ ಇದು ಕೆಮಿಕಲ್ ನ ಹೊಡಿತಿರ್ತೀರಿ ಅಂದ್ರೆ ಅದು ಈಗೇನು NPK ಅಂತ ಹೊಡಿತಿರ್ತಿರ್ಲಿಲ್ಲ ಕೆಮಿಕಲ್ಸ್ ಅದನ್ನ ಹೊಡಿಯೋ ಬದ್ಲಿ ಇದನ್ನ ಕೊಟ್ರ ಫಲವತ್ತತೆ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು ಅದೇ ಒಂದು ಎಕರೆಗೆ 200 ಲೀಟರ್ ಅಂದ್ರೆ ಹಂಗ ಹಂಗಲ್ಲ ಸ್ಪ್ರೇ ಮಾಡಿದ್ರೆ ಟ್ಯಾಂಕಿಗೆ 15 ಲೀಟರ್ ಟ್ಯಾಂಕಿಗೆ 1 ಲೀಟರ್ 10 ಲೀಟರ್ ನೀರಾಗ 1 ಲೀಟರ್ ಇದನ್ನ ಮಿಕ್ಸ್ ಮಾಡಿದ್ರೆ 16 ಲೀಟರ್ ಒಂದ್ ಅಥವಾ 1.5 ಲೀಟರ್ ಹಾಕಿರಂದ್ರೆ ಹೊಡಿಯೋದು ಸ್ಪ್ರೇ ಮಾಡ್ಬೋದು ಈಗ ಹೆಂಗ ಅಲ್ಲಿ ವಾರಕ್ಕೆ ಒಂದ್ ಸರಿ ಮಾಡ್ಬೋದು ನಿಮ್ಮ ಇದ್ರ ನೋಡಿ ಇಷ್ಟ ಎಲ್ಲಾರು ಕರೆಕ್ಟ್ ಮಾಡಿದ್ರಿ ಅಂದ್ರೆ ಕಾಕಡಕ್ಕೆ ಯಾರು ಗೊಬ್ಬರ ಹಾಕದ ಬೇಡ ಗಿಡ ಮ್ಯಾ ಮಾಡೋದೇನ್ರಿ ತಲೆ ಮಾಡ್ಬೇಕ್ರಿ ಗಿಡ ಸುತ್ತಿರ್ರಿ ಅಂದ್ರೆ ಏನಾಗತ್ತೆ ಕೆಲವೊಂದ್ ಸಾರಿ ನೀರಿಗೆ ಹಾಕಿದ್ರೆ ಗಿಡ ತಗೋತಿರಲ್ಲ ಅಂತಿದ್ರೆ ಎಲೆ ಮೇಲೆ ಹಾಡಿದ್ರೆ ಇಫೆಕ್ಟ್ ಬಹಳ ಫಾಸ್ಟ್ ಆಗಿದೆ ಅಂದ್ರೆ ಗಿಡದ ಎಲೆ ಮೂಲಕ ಬೇಗನೆ ತಗೋತಿ ಹಂಗು ಅದನ್ನು ಮಾಡ ಅಂದ್ರೆ ಇದ್ರು ಏನಂದ್ರೆ ಬಾಳೆ ಖರ್ಚು ಬರಲ್ಲ 2 ಕೆಜಿ ಬೆಲ್ಲದ ಅಟ್ಟ 2 ಕೆಜಿ ಹಿಟ್ಟು ಅಟ್ಟ ಇದೆಲ್ಲ ಉಳಿದ್ರೆ ಔಷಧ ಹೋದ್ರೆ 1000